ರಾಜ್ಯದ ಜನರಿಗೆ ಮತ್ತೆ ದರ ಏರಿಕೆಯ ಪರೆ. ಪೆಟ್ರೋಲ್ ಡೀಸೆಲ್ ಬಳಿಕ ನಂದಿನಿ ಹಾಲಿನ ಬೆಲೆ ಏರಿಕೆ. ಒಂದು ಲೀಟರ್ಗೂ 2 ರೂಪಾಯಿ ಹೆಚ್ಚಳ, ಅರ್ಧ ಲೀಟರ್ಗೂ 2 ರೂಪಾಯಿ ಹೆಚ್ಚಳ. ಶ್ರೀ ಸಾಮಾನ್ಯರ ಬದುಕಿಗೆ ಸರ್ಕಾರ ಕೊಳ್ಳಿ ಇಟ್ಟಿದೆ ಅಂತ ಹೇಳಿ ವಿಪಕ್ಷಗಳ ಆಕ್ರೋಶ. ಪರಪ್ಪನ ಆಹಾರ ಜೈಲಿನಲ್ಲಿ ಪವಿತ್ರಗೌಡ ಭೇಟಿಯಾದ ಪೋಷಕರು ಪತ್ನಿ ಮಗನನ್ನ ಕಂಡು ನಿಟ್ಟುಸಿರು ಬಿಟ್ಟ ದರ್ಶನ್. ರೇಣುಕಾಸ್ವಾಮಿ ಹತ್ಯೆಗೆ ನಡೆದಿದ್ದು ಬಿಗ್ ಪ್ಲಾನ್, ಪೊಲೀಸ್ ವಿಚಾರಣೆಯ ವೇಳೆ ಸತ್ಯವನ್ನ ಬಾಯ್ಬಿಟ್ಟ ಆರೋಪ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದ ಜನರಿಗೆ ಮತ್ತೆ ದರ ಏರಿಕೆಯ ಶಾಕ್ ತಟ್ಟಿದೆ. ನಂದಿನಿ ಹಾಲಿನ ದರ ಏರಿಕೆಯಾಗಿದೆ. ಒಂದು ಲೀಟರ್ ನಂದಿನಿ ಹಾಲಿನ ಪ್ಯಾಕೆಟ್ಗೆ 50 ml ಹಾಲು ಹೆಚ್ಚುವರಿಯಾಗಿ ಸೇರಿಸಲಾಗುವುದು. ಸದ್ಯ ಲೀಟರ್ ಹಾಲಿಗೆ ಇರುವ 42 ರೂಪಾಯಿ ಇರುವ ದರವನ್ನು 2 ರೂಪಾಯಿ ಹೆಚ್ಚಳ ಮಾಡಲಾಗುವುದು. ನಾಳೆಯಿಂದ ಪರಿಷ್ಕೃತ ದರ ಜಾರಿಯಾಗಲಿದೆ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮಾನಾಯಕ ತಿಳಿಸಿದರು. ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ದರ 22-24 ರೂಪಾಯಿಗೆ ಏರಿಕೆ ಆಗಲಿದೆ. ಮೊಸರು ಇನ್ನಿತರ ಯಾವುದೇ ಹಾಲಿನ ಉತ್ಪನ್ನದ ದರ ಏರಿಕೆ ಮಾಡಲ್ಲ. ಕೇರಳದಲ್ಲಿ 1 ಲೀಟರ್ ಹಾಲಿನ ಬೆಲೆ 52 ರೂಪಾಯಿ ಇದೆ. ಗುಜರಾತ್ನಲ್ಲಿ ಅಮೂಲ್ 1 ಲೀಟರ್ಗೆ 56 ರೂಪಾಯಿ, ಮಹಾರಾಷ್ಟ್ರದಲ್ಲಿ 56 ರೂಪಾಯಿ, ದೆಹಲಿ ಮದರ್ ಡೈರಿಯ ಹಾಲಿನ ಬೆಲೆ 54 ರೂಪಾಯಿ ಇದೆ ಅಂತ ಭೀಮಾನಾಯಕ್ ಹೇಳಿದರು. ಇನ್ಮುಂದೆ ಟೀ ಕಾಫಿ ಎಲ್ಲವೂ ಕೂಡ ದುಬಾರಿ ಆಗಲಿದೆ. ಕರ್ನಾಟಕದಲ್ಲಿ 1 ಪಾಕೆಟ್ ಹಾಲಿಗೆ 1 ಲೀಟರ್ ಹಾಲಿಗೆ 44 ರೂಪಾಯಿ ಇರೋದು. ಇದೇ ಹಾಲು 52 ರೂಪಾಯಿ ಇದೆ ಕೇರಳದಲ್ಲಿ, ದೆಹಲಿಯಲ್ಲಿ 54 ರೂಪಾಯಿ ಇದೆ ಮದರ್ ಡೈರಿದು, ಮತ್ತು ಆಮೇಲೆ ಗುಜರಾತಲ್ಲಿ ಅಮೂಲ್ 56 ರೂಪಾಯಿ ಇದೆ, ಮಹಾರಾಷ್ಟ್ರದಲ್ಲಿ ಕೂಡ ಅಮೂಲ್ 56 ರೂಪಾಯಿ ಮಾಡ್ತಾಯಿದ್ರೆ, ಆಂಧ್ರ ಪ್ರದೇಶದಲ್ಲಿ 58 ರೂಪಾಯಿ ಇದೆ. ಎಷ್ಟು ಡಿಫ್ರೆನ್ಸ್ ಆಯಿತು ಬೇರೆ ರಾಜ್ಯಕ್ಕೂ ನಮಗೆ ಹೋಲಿಸಿದರೆ? 16 ರೂಪಾಯಿ ಡಿಫ್ರೆನ್ಸ್ ಆಯಿತು, 16 ರೂಪೀಸ್ ಪರ್ ಲೀಟ್ರ್. ಸೊ ಹಾಗಾಗಿ ನಾವು ರೈತರ ಹೆಸರೇಳ್ಕೊಂಡು ನಾವು ದರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅದು ಬಂದೇ ಬರುತ್ತೆ. ಯಾಕಂದರೆ ನಾವು ಏನೇ ದರ ಹೆಚ್ಚು ಮಾಡಿದ್ರು ಗ್ರಾಹಕರಿಗೆ ನಾವು ರೈತರಿಗೆ ಕೊಡ್ತೀವಿ. KMF ಆಗಲಿ ಒಕ್ಕೂಟ ಆಗಲಿ ಇಟ್ಕೊಳ್ತಕ್ಕಂಥ ಪ್ರಶ್ನೆಯಲ್ಲಿ ಉದ್ಭವ ಆಗೋದಿಲ್ಲ. ನಂದಿನಿ ಹಾಲಿನ ದರ ಏರಿಕೆಗೆ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಬೆಳಗ್ಗೆ ಹಾಲು ಕುಡಿಯೋದು ಕಷ್ಟವಾಗಿಬಿಟ್ಟಿದೆ, ರಾತ್ರಿ ಆಲ್ಕೋಹಾಲ್ ಕೂಡ ದುಬಾರಿಯಾಗಿಬಿಟ್ಟಿದೆ, ಶ್ರೀಸಾಮಾನ್ಯರ ಬದುಕಿಗೆ ಸರ್ಕಾರ ಕೊಳ್ಳಿ ಇಟ್ಟಿದೆ ಅಂಥೇಳಿ ವಿಪಕ್ಷಗಳು ಟೀಕಿಸಿವೆ. ನಿಮ್ಮದು ರೈತ ವಿರೋಧಿ ಸರ್ಕಾರ ಮಾತ್ರವಲ್ಲ, ನಿಮ್ಮದು ಜನ ವಿರೋಧಿ ಸರ್ಕಾರ. ಜನ ತಾಳ್ಮೆಯನ್ನು ಕಳೆದುಕೊಳ್ಳುವ ಮೊದಲು ಕುರ್ಚಿಯನ್ನು ಬಿಟ್ಟು ತೊಲಗಿ ಅಂಥೇಳಿ ಕಿಡಿಕಾರಿದೆ. ಬಿಜೆಪಿ ನಾಯಕರ ಟೀಕೆಗೆ KMF ಅಧ್ಯಕ್ಷ ಭೀಮಾನಾಯಕ್ ತಿರುಗೇಟನ್ನು ಕೊಟ್ಟಿದ್ದು ಬಿಜೆಪಿ ಇರೋದೇ ವಿರೋಧವನ್ನು ಮಾಡುವುದಕ್ಕೆ. ಹೋರಾಟ ಮಾಡಲಿ, ಬೀದಿಗಾದರೂ ಇಳಿಲಿ, ರಸ್ತೆಗಾದರೂ ಇಳಿಲಿ, KMF ವಿಚಾರವಾಗಿ ರಾಜಕೀಯ ಮಾಡೋದಕ್ಕೆ ಬರಬೇಡಿ ಅಂಥೇಳಿ ಟಕ್ಕರ್ ಕೊಟ್ಟಿದ್ದಾರೆ. ಸಿಎಂ ಮಾತ್ರ ಬೆಲೆ ಏರಿಕೆಯ ಬಗ್ಗೆ ಗೊತ್ತೇ ಇಲ್ಲ, ಇದು ಸರ್ಕಾರದ ನಿರ್ಧಾರವಲ್ಲ, KMF ನಿರ್ಧಾರ ಅಂಥೇಳಿ ಸ್ಪಷ್ಟಪಡಿಸಿದ್ದಾರೆ. ಅತ್ತ ಹಾಲಿನ ಬೆಲೆ ಏರಿಕೆಗೆ DKC ಸಮರ್ಥನೆ ಕೊಟ್ಟಿದ್ದಾರೆ. ನೀರಿನ ಬೆಲೆಯೂ ಕೂಡ ಲೀಟರ್ಗೆ 25 ರೂಪಾಯಿ ಆಗಿದೆ. ಹಾಲಿನ ಬೆಲೆ ಕೂಡ ಜಾಸ್ತಿ ಮಾಡಬೇಕು ಅಂಥೇಳಿ ರೈತರ ಒತ್ತಡವಿತ್ತು, ಹಾಗಾಗಿ ಕ್ರಮವನ್ನು ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ. ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿದ್ರು, ಸಿಂಗಲ್ ಡಿಜಿಟ್ಗೆ ಉಳಿದೋಯ್ತು. ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಅಂದರೆ ಇನ್ನು ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು, ಬೇರೆ ಏನೂ ಇಲ್ಲ, ನೋ ಡೆವಲಪ್ಮೆಂಟ್. ಮತ್ತು ವಿರೋಧ ಪಕ್ಷದವರು ಹೋರಾಟ ಮಾಡೋಕ್ಕೆಲ್ಲ ಅವರಿಗೆ ಆ ಸ್ಥಾನವನ್ನು ಕೊಟ್ಟಿರೋದು, ರಾಜ್ಯದ ಜನ ಅವರಿಗೆ ಹೋರಾಟ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ, ಹಾಗಾಗಿ ಹೋರಾಟ ಮಾಡಲಿ. KMF ವಿಚಾರದಲ್ಲಿ BJP ಅವರು ರಾಜಕಾರಣ ಮಾಡೋದು ಸರಿಯಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಗೊತ್ತಿಲ್ಲ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಹಾಲಿನ ದರ ಹೆಚ್ಚಿಗೆ ಮಾಡೋರು KMF-ನವರು, ಸರ್ಕಾರ ಅಲ್ಲ. ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A1 ಪವಿತ್ರಗೌಡ ಜೈಲಿನಲ್ಲಿ ಬಂಧಿಯಾಗಿದ್ದಾರೆ. ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದ ಪವಿತ್ರಗೌಡ ಜೈಲಿನಲ್ಲಿ ವಿಲವಿಲ್ಲ ಅಂಥೇಳಿ ಒದ್ದಾಡ್ತಿದ್ದಾರಂತೆ. ಜೈಲೂಟ ಸೇರ್ತಿಲ್ಲ, ನಿದ್ದೆಯೂ ಬಾರದೆ ಚಡಪಡಿಸ್ತಾ ಇದ್ದಾರೆ. ಚಿಂತಾಕ್ರಾಂತರಾಗಿದ್ದಾರೆ, ಯಾರೊಂದಿಗೂ ಕೂಡ ಮಾತನಾಡ್ತಿಲ್ಲ, ಏಕಾಂಗಿಯಾಗಿ ಮೌನಕ್ಕೆ ಜಾರಿದ್ದಾರೆ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಮಗಳನ್ನು ನೋಡಲಿಕ್ಕೆ ಪವಿತ್ರಗೌಡ ಪೋಷಕರು ಮತ್ತು ಸಹೋದರ ಬಂದಿದ್ದ. ಮನೆಯಿಂದ ತಂದಂತಹ ಬಟ್ಟೆಯನ್ನು ಪವಿತ್ರಗೆ ಕೊಟ್ಟಿದ್ದಾರೆ. ಇನ್ನು ಪವಿತ್ರಗೌಡ ಜೈಲು ಸೇರಿದ ಬಳಿಕ 2ನೇ ಬಾರಿಗೆ ಆಗಮಿಸಿದಂತಹ ಪೋಷಕರು ಕೆಲಕಾಲ ಮಾತುಕತೆಯನ್ನು ನಡೆಸಿ ವಾಪಸ್ಸಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಮಾಡಿ ದರ್ಶನ್ ಜೈಲು ಸೇರಿ ಇಂದಿಗೆ 3 ದಿನ. ನಿನ್ನೆ ಪತ್ನಿ ಮಗನ ನೋಡಿ ದರ್ಶನ್ ಕೊಂಚ ನಿರಾಳರಾಗಿದ್ದಾರೆ. ಕಳೆದ 2 ದಿನದಿಂದ ಚಿಡಪಡಿಸ್ತಾ ಇದ್ದ ದಾಸ ರಾತ್ರಿ ಮುದ್ದೆ ಚಪಾತಿಯನ್ನ ಸಾಂಬಾರ್ ಮಜ್ಜಿಗೆ ಸೇವಿಸಿ ಬೇಗ ನಿದ್ರೆಗೆ ಜಾರಿದ್ರಂತೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಬಿಸಿ ನೀರು ಕುಡಿದಿದ್ದಾರೆ, ಆದರೆ ಸಹಕೈದಿಗಳ ಜೊತೆಗೆ ಮಾತನಾಡದೆ ದರ್ಶನ್ ಏಕಾಂಗಿಯಾಗಿ ಕೂತಿದ್ದಾರೆ. ಇನ್ನು ಪರಪ್ಪನಾಗ್ರಹಾರದಲ್ಲಿರುವ ದರ್ಶನ್ಗೆ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಸದ್ಯಕ್ಕೆ ದರ್ಶನ್ ಭೇಟಿಗೆ ಯಾರಿಗೂ ಅವಕಾಶ ಇಲ್ಲ. ದರ್ಶನ್ ವಿರುದ್ಧ ಕೊಲೆ ಆರೋಪ ಕೇಳಿಬಂದಾಗಿಂದ ಕೂಡ ಕೆಲವು ಅಭಿಮಾನಿಗಳು ಅತಿರೇಕದ ಹಂತಕ್ಕೆ ಹೋಗ್ತಿದ್ದಾರೆ. ದರ್ಶನ್ ವಿರುದ್ಧ ಹೇಳಿಕೆ ನೀಡಿದವರಿಗೆಲ್ಲ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸಿ ಬೆದರಿಕೆ ಹಾಕ್ತಿದ್ದಾರೆ. ನಿರ್ಮಾಪಕ ಉಮಾಪತಿ ನಟ ಪ್ರಥಮ್ಗೆ ಬೆದರಿಕೆ ಹಾಕಿದ್ದ ಚೇತನ್ ಅನ್ನ ಕೊಯಮತ್ತೂರಿನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಚೇತನ್ ಉಮಾಪತಿ ಗೌಡ ಹಾಗೂ ಪ್ರಥಮ್ಗೆ ಕ್ಷಮಾಪಣೆ ಕೇಳಿದ್ದಾನೆ. ಮತ್ತೊಬ್ಬ ಅಂಧಾಭಿಮಾನಿ ನಾಗೇಶ್ಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ದರ್ಶನ್ ಅವರು ಆರೋಪ ಮುಕ್ತರಾಗಿ ಹೊರಗಡೆ ಬರೋ ತನಕ ಕೆಟ್ಟದಾಗಿ ಯಾರು ಕೂಡ ಕಮೆಂಟ್ ಮಾಡಬೇಡಿ ಅಂತ ಡಿ ಕಂಪನಿ ಅಭಿಮಾನಿ ಸಂಘ ಮನವಿ ಮಾಡಿದೆ.
ರೇಣುಕಾಸ್ವಾಮಿ ಕೊಲೆಗೆ ಮೊದಲೇ ನಡೆದಿತ್ತು ಬಿಗ್ ಪ್ಲಾನ್ ಅನ್ನೋ ಸ್ಫೋಟಕ ಸತ್ಯ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಕೊಲೆಗೂ ಒಂದು ವಾರದ ಹಿಂದೆ 10,000 ರೂಪಾಯಿಗೆ ಆನ್ಲೈನ್ನಲ್ಲಿ ಮೆಗಾರ್ ಖರೀದಿ ಮಾಡಲಾಗಿತ್ತು ಅಂತ ಪೊಲೀಸ್ ವಿಚಾರಣೆ ವೇಳೆ ಆರೋಪಿ ಧನರಾಜ್ ಬಾಯ್ ಬಿಟ್ಟಿದ್ದಾನೆ. ಸದ್ಯ ಮೆಗಾರ್ ಖರೀದಿಗೆ ದರ್ಶನ್ ಹಣ ಕೊಟ್ಟಿದ್ರ, ಯಾವಾಗ ಹಣ ನೀಡಿದ್ರು ಎಂಬ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಈಗಾಗಲೇ ದರ್ಶನ್ ಬ್ಯಾಂಕ್ ಅಕೌಂಟ್ ಅನ್ನು ಪರಿಶೀಲಿಸಲಾಗಿದೆ. ಇನ್ನು ಕೊಲೆ ಕೇಸಿನಿಂದ ತಪ್ಪಿಸಿಕೊಳ್ಳೋಕೆ 40 ಲಕ್ಷ ಹಣ ನೀಡಿದ್ದ ಮೋಹನ್ ರಾಜ್ ಸುಳಿವೇ ಇಲ್ಲ. ಪೊಲೀಸ್ ನೋಟಿಸ್ಗೂ ಉತ್ತರ ಕೊಡದೆ ನಾಪತ್ತೆಯಾಗಿದ್ದಾರೆ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಮೋಹನ್ ರಾಜ್ಗಾಗಿ ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ. ಇನ್ನು ದರ್ಶನ್ ಗೆಳತಿ ಪವಿತ್ರ ಮನೆ ಖರೀದಿಗೆ ಕೋಟಿ ಕೋಟಿ ಹಣ ಸಂದಾಯ ಆಗಿರುವುದು ಗೊತ್ತಾಗಿದೆ. ಆತ್ಮಹತ್ಯೆಗೆ ಶರಣಾಗಿದ್ದ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅಕೌಂಟ್ನಿಂದ ಪವಿತ್ರ ಗೌಡಗೆ 2 ಕೋಟಿ ಹಣ ವರ್ಗಾವಣೆ ಆಗಿರುವುದರ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಹೀಗಾಗಿ ಪ್ರಕರಣದ ಅಸಲಿಯತ್ತು ತಿಳಿಯೋಕೆ ಪೊಲೀಸರು ಮುಂದಾಗಿದ್ದಾರೆ. ಪವಿತ್ರ ಗೌಡಗೆ 2 ಕೋಟಿ ಟ್ರಾನ್ಸ್ಫರ್ ಮಾಡಿದ ಸೌಂದರ್ಯ ಜಗದೀಶ್ ಅನ್ನೋದರ ಸತ್ಯಾಸತ್ಯತೆ ಬಗ್ಗೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಸೌಂದರ್ಯ ಜಗದೀಶ್ರ ಬ್ಯಾಂಕ್ ಸಬ್ ರಿಜಿಸ್ಟ್ರಾರ್ ಆಫೀಸ್ನಿಂದ ದಾಖಲಾತಿಯನ್ನು ಪಡೆದು ಪರಿಶೀಲನೆಯನ್ನ ಪೊಲೀಸರು ನಿರ್ಧರಿಸಿದ್ದಾರೆ. ಒಂದು ವೇಳೆ ಜಗದೀಶ್ ಪತ್ನಿ ದೂರು ಕೊಟ್ಟರೆ ಪವಿತ್ರರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಮೇಡಮ್, ಅದೇ ಪವಿತ್ರ ಗೌಡ ಅವ್ರ ಮನೆ ಖರೀದಿ ಟೈಮಲ್ಲಿ ಜಗದೀಶ್ ಸರ್ ಏನೋ 2 ಕೋಟಿ ಹಣ ಕೊಟ್ಟಿದ್ರು ಅಂತ, ನಿಜಾನ ಏನು ಅಂತ ಮತ್ತೆ ನಿಮ್ಮಿಂದ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತಲ್ಲ ಮೇಡಮ್. ಅದಕ್ಕೆ ನಾನು ಇವಾಗ ನಿಮ್ಮ ಮೀಡಿಯಾ ಮೂಲಕ ನೋಡಾದ್ಮೇಲೆ ನನಗೆ ಗೊತ್ತಾಗಿದ್ದು, ಮೀಡಿಯಾದಲ್ಲಿ ಹಿಂಗೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ನಕ್ಕೂ ಏನ್ ಐಡಿಯಾ ಇರಿಕೆ ನಮ್ಗೆ ಏನು ಅಂದ್ರೆ, ಲಾಸ್ಟ್ ಡೆತ್ ನೋಟ್ ಸಿಕ್ಕಿದ್ಮೇಲೆ ನಾವು ಪಾರ್ಟ್ನರ್ಸ್ ಕಂಪ್ಲೇಂಟ್ ಆಗಿ ಸುರೇಶ್ ಬಣ್ಣ ಮೇಲೆ ಅವರು 23 ಡೇಸ್ ಅಬ್ಸ್ಟ್ಯಾಂಡ್ ಆಗಿ ಇವಾಗ ಬೇಲ್ ತಗೊಂಡ್ ಬಂದಿದ್ದಾರೆ. ತನಿಖೆ ನಡೀತಾ ಇರೋದ್ರಿಂದ ನಮ್ಗೆ ಇಷ್ಟು ಗೊತ್ತಿದೆ. ಇದ್ ಬಿಟ್ಟು ಇದು ಏನೋ ನಾನು ಇವಾಗ ತಿಳ್ಕೊಂಡಿದ್ದ ಪ್ರಕಾರ ಏನೋ 17-18 ಅಲ್ಲಿ ಕೊಟ್ಟಿದ್ದಾರೆ ಹಿಂಗೆ ಅಂತ ಎಲ್ಲ ಗೊತ್ತಾಯ್ತು. ನಂಗೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಸರ್. ಆದ್ರೆ ಒಂದಂತ ನಾನು ಕನ್ಫರ್ಮ್ ಮಾಡ್ತೀನಿ, ಅವರು 1-2 ಕೋಟಿ ಅವ್ರಿಗೆ ಕೊಟ್ಟಿರೋದ್ರಿಂದ ಖಂಡಿತ ಅವ್ರು ಏನು ಮಾಡ್ಕೊಂಡಿಲ್ಲ. ಇದಾಗಿರೋದ್ರಿಂದ ಪಾರ್ಟ್ನರ್ಸ್ ಪ್ರಾಬ್ಲಮ್ ಇಂದ ಆಗಿರೋದು.